ಒಂದು ಪ್ರಮೋಷನ್ ಆಗ್ಬೋದು, ದುಡ್ಡು ಸ್ಟ್ರಕ್ ಆಗಿದೆ, ದುಡ್ಡು ಬರ್ತಾ ಇಲ್ಲ, ಅಥವಾ ಹಣದ ಬಗ್ಗೆ ಇರೋವಂಥ ನೆಗೆಟಿವ್ ಎಮೋಷನ್ಸ್ ಹೋಗಬೇಕು, ಎಲ್ಲದರಿಂದ ಹೊರಗಡೆ ಬರ್ತೀರಾ? ಒಂದು ಲೈಫಲ್ಲಿ ಒಂದು ಲಕ್ಸುರಿನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ? ನಾವು ಏನೇನೋ ಬಳಸ್ತಾ ಇರ್ತೀವಿ. ಲಾಸ್ಟ್ ಟೈಮ್ ಒಂದು ಕೀ ಚೈನಲ್ಲಿ ಯಾವ ರೀತಿ ವೆಲ್ತನ್ನು ಅಟ್ರ್ಯಾಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಆ ಇಯರಿಂಗ್ಸ್ ಏನು ಹೆಣ್ಮಕ್ಳು ಹಾಕೊಳ್ತಾರೆ, ಸೊ ಅದರಿಂದ ಯಾವ ರೀತಿ ಒಂದು ಪ್ರತಿಫಲವನ್ನು ಪಡ್ಕೊಳ್ಳೋದು. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತು ಬಹಳ ಅದ್ಭುತವಾದಂಥ ಒಂದು ವಸ್ತುನ ತೋರಿಸ್ತಾ ಇದ್ದೀನಿ. ಅಂದರೆ ಈ ವಸ್ತುವಿನ ವಿಶೇಷ ಏನು ಗೊತ್ತಾ, ಇದು ಪೈರೇಟ್ ಸ್ಟೋನನ್ನು ಬಳಸ್ಕೊಂಡು ಮಾಡಿರೋಂಥ ಒಂದು ಇಯರಿಂಗ್ಸು. ಸೊ ಈ ಇಯರಿಂಗ್ಸ್ನ ಬಳಸ್ಕೊಂಡು ಬಹಳ ಅದ್ಭುತವಾಗಿ ವೆಲ್ತನ್ನು ಅಟ್ರ್ಯಾಕ್ಟ್ ಮಾಡ್ಬೋದು, ಮತ್ತು ಆ ವೆಲ್ತ್ ಬಗ್ಗೆ ಇರೋವಂಥ ಸಾಕಷ್ಟು ನೆಗೆಟಿವ್ ಎಮೋಷನ್ಸ್ನ ನೀವು ತೆಗೆದಾಕ್ಬೋದು. ನಿಮಗೊಂದು ಅದ್ಭುತವಾದಂಥ ಪ್ರೊಟೆಕ್ಷನ್ನು ಕೊಡುತ್ತೆ, ಜೊತೆಯಲ್ಲಿ ದುಡ್ಡನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ನೋಡಿ, ಇಷ್ಟಿದ್ರೂ ಸಾಕು ಏನೋ ಪೈರೇಟು, ನಿಮ್ಮ ಹತ್ರ ಒಂದು ಅಷ್ಟು ವೆಲ್ತನ್ನ ಇದು ಸೆಳೆಯುವಂಥ ತಾಕತ್ತು ಇರುತ್ತದೆ, ಸೆಳೆಯುವಂಥ ಒಂದು ಶಕ್ತಿ ಇರ್ತದೆ. ಸೊ ಗುರುಜಿ, ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಿಲ್ಲ ಆದರೂ ದುಡ್ಡು ಹೆಂಗಿರುತ್ತೆ ಅವ್ರ ಹತ್ರ ಅಂದರೆ ಅದೇ ಹೇಳ್ತಾ ಇರೋದು ಟೆಕ್ನಿಕ್ಕು. ಸೊ ಈ ರೀತಿ ಒಂದು ವಸ್ತುನ ಬಳಸ್ಕೊಂಡಾಗ ಯಾರು ದುಡ್ಡು ಕೊಡ್ತಾರೆ, ಅವ್ರ ತಂದೆ ಮನೆಯಿಂದ ಕೊಡ್ಬೋದು, ಅಥವಾ ಅವ್ರ ಅಣ್ಣ ಕೊಡ್ಬೋದು, ಅಥವಾ ಇನ್ನೊಬ್ರು ಯಾರೋ ಕೊಡ್ಬೋದು. ಸೊ ನಿಮ್ಮ ಹತ್ರ ನೀವು ಕೆಲಸಕ್ಕೆ ಹೋದರೂ ದುಡ್ಡು ಇಟ್ಕೊಂಡಿರಲ್ಲ, ಬಟ್ ಆ ಮನೆ ಹೆಣ್ಮಗಳು ದುಡ್ಡು ಇಟ್ಟಿರ್ತಾಳೆ. ಯಾಕೆ ಇಟ್ಟಿರ್ತಾಳೆ ಅಂದರೆ ಯಾವ್ದಾದ್ರು ಒಂದು ರೂಪದಲ್ಲಿ ಬಂದಿರುತ್ತೆ, ಬಟ್ ನಮ್ಮ ಹತ್ರ ದುಡ್ಡು ಇದೆ ಅನ್ನೋ ಭಾವನೆ ಇರಬೇಕು. ಸೊ ಅವ್ರೇನಾದ್ರು ದುಡ್ಡು ನಂಗೆ ಬರ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ದುಡ್ಡಿನ ಬಗ್ಗೆ ಇರೋವಂಥ ನೆಗೆಟಿವ್ ಭಾವನೆಗಳು ಯಾವಾಗ ಅವರಿಂದ ಮನಸ್ಸಿಂದ ಆಚೆ ಹೋಗುತ್ತೆ, ಆಬ್ವಿಯಸ್ಲಿ ತುಂಬ ವೆಲ್ತನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಇವತ್ತು ನೋಡಿ, ಅವ್ನು ತೋರಿಸ್ತಾ ಇದ್ದೀನಿ, ಭಾಳ ಅದ್ಭುತವಾದಂಥ ಒಂದು ಇಯರಿಂಗ್ ಇದು. ಪೈರೇಟ್ ಸ್ಟೋನನ್ನು ಬಳಸ್ಕೊಂಡು ಮಾಡಿರೋವಂಥ ಇಯರಿಂಗು, ಅದ್ಭುತವಾದಂಥ ಇಯರಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬರೀ ಒಂದು ಸ್ಟೈಲ್ಗೋಸ್ಕರ ಅಲ್ಲ, ಆ ಸ್ಟೈಲ್ ಜೊತೆಯಲ್ಲಿ ಆ ವೆಲ್ತನ್ನು ಅಟ್ರ್ಯಾಕ್ಟ್ ಮಾಡುವಂಥ ಸ್ಟೋನ್ ಇದು. ಈ ಪೈರೇಟ್ ಏನಿದೆ ಅಲ್ಲ, ಒಂದು ನೀವು ಎಲ್ಲಿಂದನೋ ದುಡ್ಡನ್ನ ಸೆಳೆಯುತ್ತಿದ್ದೋ, ಯಾವುದೋ ನಿಮಗೆ ದುಡ್ಡು ಸ್ಟ್ರಕ್ ಆಗಿದೆ ಬರ್ತಾ ಇಲ್ಲ ಆಗಲೂ ಕೂಡ ವಾಪಸ್ ಬರ್ತದೆ, ಯಾವುದೋ ಪ್ರಮೋಷನ್ ಆಗಬೇಕು ಅದು ಆಗ್ತಾ ಇಲ್ಲ ಆಗಲೂ ಕೂಡ ಆಗುತ್ತೆ. ಸೊ ಇದನ್ನು ಡೈಲಿ ನೀವು ಆಫೀಸಿಗೆ ಬೇಕಾದ್ರೂ ಹಾಕ್ಬೋದು, ಅಥವಾ ಬೇರೆ ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಬಟ್ ಒಂದೇ ಒಂದು ಗಮನ ಕೊಡಬೇಕಾಗಿರೋದು ಏನು ಅಂತಂದರೆ, ಇದಕ್ಕೆ ನೀರು ಬೀಳ್ಸೋಂಗಿಲ್ಲ. ಸೊ ಇದನ್ನು ನೀರು ಬೀಳ್ದಂಗೆ ಒಂಚೂರ ನೋಡ್ಕೊಳ್ಳಿ. ಆ ನೀರು ಬಿದ್ದಾಗ ಏನಾಗುತ್ತೆ, ಆ ಶೈನ್ ಹೊಟ್ಟಾಗುತ್ತೆ. ಎಸ್ಪೆಷಲಿ ಏನಾಗುತ್ತೆ, ಪೈರೇಟ್ ಅನ್ನೋದ್ರಲ್ಲಿ ಫೂಲ್ಸ್ ಗೋಲ್ಡ್ ಅಂತ ಹೇಳ್ತೀವಿ, ಸ್ವಲ್ಪ ಮೆಟಲ್ ಅಂಶ ಇರ್ತದೆ. ಆ ಮೆಟಲ್ ಅಂಶ ಇರೋದ್ರಿಂದ ನೀರಲ್ಲಿ ಮಾತ್ರ ಹಾಕೋಕೆ ಹೋಗ್ಬಿಡಿ, ನೀರಲ್ಲಿ ಹಾಕ್ದಿರ ಮೇಂಟೈನ್ ಮಾಡಿದ್ದಾದರೆ ಭಾಳ ಅದ್ಭುತವಾದಂಥ ಒಂದು ವೈಬ್ರೇಷನ್ಸ್ನ ಇದು ಕೊಡುತ್ತೆ. ನೋಡಿ, ಕೇವಲ ಒಂದು ಇಯರಿಂಗ್ಸ್ನ ಹಾಕೊಳ್ಳೋದ್ರ ಜೊತೆಯಲ್ಲಿ ಒಂದು ಅದ್ಭುತವಾದಂಥ ವೆಲ್ತನ್ನು ಅಟ್ರ್ಯಾಕ್ಟ್ ಮಾಡೋಂಥ ಟಿಪ್ ಕೊಟ್ಟಿದ್ದೀನಿ. ಒಂದು ಪ್ರಮೋಷನ್ ಆಗ್ಬೋದು, ದುಡ್ಡು ಸ್ಟ್ರಕ್ ಆಗಿದೆ, ದುಡ್ಡು ಬರ್ತಾ ಇಲ್ಲ, ಅಥವಾ ನಿಮ್ಮನ್ನೊಂದು ಪ್ರೊಟೆಕ್ಟೆಡ್ ಆಗಿರಬೇಕು, ಅಥವಾ ಹಣದ ಬಗ್ಗೆ ಇರೋವಂಥ ನೆಗೆಟಿವ್ ಎಮೋಷನ್ಸ್ ಹೋಗಬೇಕು, ಎಲ್ಲದರಿಂದ ಹೊರಗಡೆ ಬರ್ತೀರಾ? ಒಂದು ಲೈಫಲ್ಲಿ ಒಂದು ಲಕ್ಸುರಿನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ? ಅತ್ಯಂತ ಸುಲಭ ರೀತಿಯಲ್ಲಿ ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ ತುಂಬ ಜನಕ್ಕೆ ಏನು ಗೊತ್ತಾ, ಪೈರೇಟ್ ಬ್ರೇಸ್ಲೆಟ್ ಹಾಕ್ಕೊಳ್ಳೋಕೆ ಇಷ್ಟ, ಆಫೀಸಲ್ಲಿ ಬಿಡೋಲ್ಲ. ಅಥವಾ ನಾನು ಒಂದು ಸಾಫ್ಟ್ವೇರ್ ಎಂಪ್ಲಾಯಿ, ನನ್ನ ಕೈಗಲ್ಲೆಲ್ಲ ಬ್ರೇಸ್ಲೆಟ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಗುರುಜಿ ಅಂತಲೂ ಹೇಳ್ತಾಯಿರ್ತಾರೆ. ಇಯರಿಂಗ್ಸ್ ಅಂತೂ ಯಾರೂ ಅವಾಯ್ಡ್ ಮಾಡಲ್ಲ. ಸೊ ನಿಮ್ಮ ಕೇವಲ ಒಂದು ವಾಲೆನ ಹಾಕ್ಕೊಂಡು ನೀವು ಆಫೀಸ್ಗೆ ಹೋಗಲೇಬೋದು, ಅಥವಾ ನೀವು ಕಾಲೇಜ್ಗೆ ಹೋಗ್ಬೋದು. ಅಲ್ಲೂ ಕೂಡ ಆ ಕಾಲೇಜಿಗೆ ಹೋಗೋದ್ರಲ್ಲಿ ಒಂದು ಅಡಿಷ್ನಲ್ ಬೆನಿಫಿಟ್ ಸಿಗ್ತಾ ಇದೆ, ಒಂದು ಸ್ಟೈಲಿಶಾಗೂ ಇದೆ, ಜೊತೆಲಿ ಆ ವೆಲ್ತನ್ನು ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿನೂ ಇದೆ, ಜೊತೆಲಿ ನೀವು ಎಲ್ಲಿ ಬೇಕಾದ್ರೂ ಹಾಕ್ಕೊಬೋದು, ಯಾರೂ ಇದಕ್ಕೆ ಏನು ಅಡ್ಡಿ ಪಡಿಸುವಂಥದ್ದೇನೂ ಇರಲ್ಲ. ಸೊ ಹಾಗಾಗಿ ಭಾಳ ಅದ್ಭುತವಾದಂಥ ವಸ್ತು ಅಂತ ಹೇಳೋಕ್ಕೆ ಇಷ್ಟಪಡಿದ್ದೀನಿ. ಇದನ್ನು ಬರೀ ಹೆಣ್ಮಕ್ಳೇ ತೊಗೊಬೇಕು ಅಂತೇನಿಲ್ಲ, ಗಂಡು ಮಕ್ಕಳು ಕೂಡ ತೊಗೊಂಡು ಅವ್ರಿಗೆ ಗಿಫ್ಟ್ ಮಾಡ್ಬೋದು. ಯಾವಾಗ ಯಾವಾಗ ನೀವು ಗಿಫ್ಟ್ ಮಾಡ್ತೀರಾ, ಭಾಳ ಚೆನ್ನಾಗಿ ನಿಮ್ಮ ಜೇಬು ಕೂಡ ತುಂಬ್ತಾ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಾಕಷ್ಟು ಜನರೊಂದಿಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೆ.